ನಮ್ಮ ಅಮ್ಮಾಜಿ ಮನೆಯವರು ಶಾಸ್ತ್ರಗಳನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳ್ತಿದ್ರು ಪೂರ್ವಿಗೆ ತಾಲಿ ಕಟ್ಟಿರೋದು ಅಂತ ಅವ್ರಿಗೆ ಗೊತ್ತಾಗೋಗೈತೆ

ಅಮ್ಮಜಿ, ಬೀಂಗ್ರ ಅಲ್ಲೇ ಇದ್ದಾರೆ ನೋಡಿ ಬುಜರ್ಗ ಅವರೇ ಅಮ್ಮಾಜಿ ಏನಾಯ್ತು ಪದ್ಮಿನ ನಾವು ಮನೆ ತುಂಬಿಸ್ಕೊಳ್ಳೋದಕ್ಕಾಗಲ್ಲ ಬುಜಂಗ ಅವ್ರೆ ಎಲ್ಲ ಶಾತ್ರಗಳನ್ನು ಇಲ್ಲಿಗೆ ನಿಲ್ಲಿಸಬೇಕಾಗತ್ತೆ ಏನ್ ಅಮ್ಮಾಜಿ ಯಾಕೆ ಬಿಗ್ರೆ ನೀವು ಗಾಬರಿ ಪಡೋ ಏನಿಲ್ಲ ಮನೆ ಇವತ್ತು ಮುಹೂರ್ತ ಚೆನ್ನಾಗಿಲ್ಲ ಅಷ್ಟೇ ಹೌದು ಭುಜಂಗ ಅವ್ರೆ ಅದು ಮಧು ಮಕ್ಕಳನ್ನ ಮನೆ ತುಂಬಿಸ್ಕೊಳ್ಳೋದಾದ್ರೆ ನಾವು ಈಗಲೇ ಹೊರಡ್ಬೇಕು ಆದ್ರೆ ನಾವು ಬೆಂಗಳೂರಿಗೆ ಹೋಗೋದ್ರಿಂದ ತುಂಬಾ ತಡ ಆಗುತ್ತೆ ಮಧ್ಯರಾತ್ರಿ ಆಗುತ್ತೆ ಆ ಸರಿ ರಾತ್ರಿಲಿ ಪದ್ಮಿನಿನ ಮನೆ ತುಂಬಿಸ್ಕೊಳ್ಳೋದು ಬೇಡ ಅಂತ ಅಷ್ಟೇ ಅಲ್ಲ ಇವತ್ತು ಮುಹೂರ್ತ ಪ್ರಶಸ್ತವಾಗಿಲ್ಲ ಇವತ್ತೊಂದಿನ ಬಿಟ್ಟು ನಾಳೆ ಸೊಸೆನ ಮನೆ ಅಂತ ನಮ್ ಗುರುಗಳು ಹೇಳಿದ್ದಾರೆ ಯಾಕೆಂದ್ರೆ ಈ ಶಾಸ್ತ್ರಗಳೆಲ್ಲ ಅವಸರವಾಗಿ ಮಾಡ್ಕೋಬಾರ್ದು ಭುಜಂಗ ಅವ್ರಿ ಅದರಲ್ಲೂ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತೂ ದಿನ ಗಳಿಗೆ ಎಲ್ಲವೂ ಚೆನ್ನಾಗಿರ್ಬೇಕು ಅದಕ್ಕೆ ಈ ನಿರ್ಧಾರ ಇದಕ್ಕೆ ನಿಮ್ಮ ಅಭ್ಯಂತರ ಏನು ಇಲ್ವೇನು ಇದ್ರಾಗ ಅಭ್ಯಂತರ ಏನಿರ್ತದೆ ಏನಿಲ್ಲ ಅಲ್ವೇನ್ ಒಂದಿನ ನಮ್ಮ ಮಗಳು ಅಳಿಯ ನಮ್ಮನೆಯಾಗೆ ಉಳ್ಕಂತಾರೆ ಅಂದ್ರೆ ನಮಗೂ ಅದು ಖುಷಿ ವಿಸ್ ಅಮ್ಮಾಜಿ ನಮ್ ಪದ್ದುಗೂ ಆರೋಗ್ಯವಸೆ ಸರಿ ಇರ್ಲಿಲ್ಲ ಒಂದ್ ದಿವಸ ತವ್ರ ಮನೆಯಾಗೆ ನಮ್ಗಲ್ ಜೊತೆ ಎಲ್ಲಾ ಇದ್ದು ಆರೋಗ್ಯವ ಸರಿ ಮಾಡ್ಕೊಂಡೆ ಓಡ್ತಾಳೆ ನಾನು ಈಗ್ಲೇ ಇದನ್ನ ನಮ್ ಪದ್ದುಗ್ತೀನಿ ಬಾನಲ್ ತೆಗಿಯವನ್ ಹಾಕೊಂಡ್ಬಿಡವ ಇನ್ನಂದ್ರ ಅಂತ ಹುಣಸಿ ಪದ್ದು ಹೇಳಿದ್ಯಾ ಇವತ್ತಲ್ಲ ಇನ್ನು ಬೆಂಗ್ಳೂರ್ಗ್ ಹೋಗೋದು ಅಂತ ನನ್ ಬಂಗಾರಿ ಇನ್ನು ಒಂದಿನ ನಿನಗ್ ತವರ್ ಮನೆಯಾಗೆ ಇರಕ್ಕೆ ಅವಕಾಶ ಸಿಕ್ಕೈತೆ ಪದ್ದು ಸರಿ ಸರಿ ಎಲ್ರು ಹೊಡ್ರಿ ಮನೆ ಕಡೆಕ್ ಹೋಗಣ ಉರಿಸಿ ಪೂರ್ವಿ ರೂಮಲ್ಲಿ ಇರೋದ್ ಎಲ್ಲ ಒಂದು ಬಿಡ್ದು ತುಂಬ್ಕೊಂಡು ಚಿಲ್ಕಾಕ ಬನ್ರಿ ಆ ಉಸಾರು ಪೂರ್ವಿ ಯಾಕವ ಒಂಥರ ಇದ್ಯಾ ಓ ಅಕ್ಕ ನಮ್ಮನ್ನೆಲ್ಲ ಬಿಟ್ಟೋಗ್ತಾಳೆ ಅಂತ ಬೇಜಾರ ಅವಳು ಇನ್ನೂ ಒಂದ್ ದಿನ ನಮ್ ಜೊತೆಲೆ ಇರ್ತಾಳೆ ಅಯ್ಯೋ ಹುಡ್ಗಿ ಅಲ್ಲ ಮದ್ವೆ ಮಂಟಪ್ತೇ ಇರೋದ್ ಬಿಟ್ಟು ಅದ್ ಎಲ್ಗೋಗ್ಬಿಟ್ಟಿದ್ದೆ ನೀನು ನಿಮ್ ಅತ್ತೆಗೇನೋ ಕಾಲ್ ನೋವು ನೀನೆಲ್ಲೂ ಕಾಣ್ಲೇ ಇಲ್ವಲ್ಲ ಸರ್ ಸರಿ ಬಾರೇ ಬಾಪದ್ ನಿನಿ ಪೂರ್ವಿ ನೀನು ನನ್ನ ಜೊತೆ ಬಾರೆ ಥ್ಯಾಂಕ್ ಯು ಸೊ ಮಚ್ ಹೌದು ಯಾಕೆ ಒಂಥರ ಸತ್ಕಿದೆಯಾ ಓ ನಾಳೆ ನಿಮ್ಮ ನಾವು ನಮ್ಮನೆ ಕರ್ಕೊಂಡು ಹೋಗ್ಬಿಡ್ತೀವಿ ಬೇಜಾರ ಹೆಣ ಪೂರ್ವ ಇದಾಳಲ್ಲ ಅದೆಷ್ಟ್ ಮಾತಾಡ್ತಾಳ ಗೊತ್ತಾ ಒಂದ್ಸಲ ಸಲ ಹಾಡ್ಕೊಂಡ್ರೆ ಒಂದ್ ನೂರ್ ಮಾತ್ ಆಡ್ಬಿಟ್ಟೆ ಉಸಿರು ಬಿಡೋದು ನಾನು ಈ ಪೂರ್ವಿನ ಎಲ್ ನೋಡಿದೀನಿ ಅನ್ನೋ ವಿಷಯ ಕಡೆಗೂ ರಹಸ್ಯವಾಗಿ ಉಳಿದ್ಬಿಡ್ತಲ್ಲ ಎಲ್ಲಿ ನಿಮ್ಮಕ್ಕ ಸಾರಿ ಎಲ್ಲಿ ನನ್ ಹೆಂಡತಿ ಜ್ವರ ಹೋಯ್ತಾ ಅಕ್ಕನ್ಗೆ ಜ್ವರ ಐತೆ ರೂಮ್ನಲ್ಲಿ ಅವಳೆ ಆ ಅಳಿ ಅಂದ್ರೆ ನಮ್ದು ಚಿಕ್ಕ ಮನೆ ಇರಾದ್ರಾಗೆ ವಿಶಾಲವಾಗಿರೋದು ಅಂದ್ರೆ ಇದೊಂದೇ ಜಾಗ ಇಲ್ಲೇ ಆಸ್ಕೆ ಆಸ್ ಕೊಟ್ಬಿಡ್ತೀನಿ ಇಲ್ಲ ನೀವು ನಮ್ಮ ಕೂಡ ನಂಗೆ ಮಲ್ಕೊಂಬಿಡಿ ಅಲ್ಲೇ ಆಸ್ಕೆ ಆಸ್ ಕೊಡ್ತೀನಿ ನಾವು ಆಚೆ ಕಡೆ ಮಲ್ಕೋತೀವಿ ಅತ್ತೆ ನೀವ್ ಯಾಕಷ್ಟು ಕಷ್ಟ ತಗೊಳ್ತೀರಾ ನಾವ್ ಇಲ್ಲೇ ಮಲ್ಕೊಳ್ತೀವಿ ನೀವು ಹಾಸಿಗೆ ಹಾಸ್ಕೊಳ್ಕಷ್ಟು ತಗೋಬೇಡಿ ಚಾಪೆ ದಿಂಬು ಬೆಡ್ಶೀಟ್ಸ್ ಎಲ್ಲಿದೆ ತೋರಿಸಿ ನಾವೇ ಹಾಸ್ಕೋತೀವಿ ಅಯ್ಯೋ ನೀವು ನಮ್ಮನೆ ಅಳಿಯಂದ್ರು ನಿಮ್ಮ ಹತ್ರ ಕೆಲಸ ಮಾಡ್ಸದಾ ನಿಮ್ ಉಪಚಾರ ನಾವು ಮಾಡ್ಬೇಕು ಜಯ ಸುಸ್ತಾಗಿರ್ತಿಯಾ ಫ್ರೆಶ್ ಆಗಿ ರೂಮ್ ಅಲ್ಲಿ ಮಲಗಿರ್ತಿಯಾ ನಾನ್ ಅನ್ಕೊಂಡೆ ನೀನ್ ನೋಡಿದ್ರೆ ಇಲ್ಲಿ ನಿಂತಿದ್ಯಾ ಏನು ಯೋಚನೆ ಮಾಡ್ತಿದ್ಯಾ ನಾನಂತೂ ಫುಲ್ ಖುಷಿ ಆಗಿದ್ದೀನಿ ನನ್ ಮಗನ್ ಮದ್ವೆ ಸಾಂಗವಾಗಿ ವಾಗಿ ಎಲ್ಲ ಸಂಭ್ರಮನೂ ಇವತ್ತೇ ಮುಗಿದೋಗ್ಬಾರ್ದು ಅನ್ನೋ ಕಾರಣಕ್ಕೋ ಏನೋ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಾಳೆಗ್ ಮುಂದಕ್ಕೆ ಹೋಯ್ತು ನಾಳೆಯಿಂದ ಈ ಮನೆಗೊಂದು ಹೊಸ ಕಳೆ ಬರುತ್ತೆ ಅದೇನ್ ಸಂಭ್ರಮ ಕಾಣ್ತಿದ್ಯೋ ನಾನಂತೂ ಕಾಣೆ ಬರ್ತಿರೋಳು ನಮ್ಮನೆ ಸೊಸೆನ ಇಷ್ಟೊಂದು ಕುಂದಾಡೋದಿಕ್ಕೆ ಯಾಕೆ ಹಾಗಂತೀಯ ಅಜಯ ನಮ್ ನಂದನ ಹೆಂಡ್ತಿ ಅಂದ್ಮೇಲೆ ಸೊಸೆನೆ ಅಲ್ವಾ ನಮ್ಗೂ ನಮ್ ಸ್ವಂತ ಮಗ ಇದ್ರೆ ಅವನನ್ ಮದ್ವೆ ಆಗಿ ಬರೋಳು ನನ್ ಸೊಸೆ ಆಗ್ತಿದ್ಲು ಆದ್ರೆ ನೀವ್ ಮಾತ್ರ ಅನ್ಕೊಳ್ಳೋದಷ್ಟೆ ನಂದ ನನ್ ಮಗ ಈ ಸಂಭ್ರಮ ನಂದು ಅಂತ ಈ ಮನೆಯವರು ನಮ್ಮನ್ನ ಇದರಿಂದ ದೂರನೇ ಇಟ್ಟಿದ್ದಾರೆ ಅದು ನಿನ್ ಗಮನಕ್ಕೆ ಬರ್ಲಿಲ್ವಾ ನನ್ ಗೊತ್ತೈತೆ ಪೂರ್ವಿ ನಿನ್ ಕತ್ಂದಿರೋ ಈ ತಾಳೆ ನೀನ್ ನಿಂದಿನ ಕೊಲ್ತೈತೆ ಅಂತ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ ಅಂಡ್ಬೇಡ್ಬೇ ಅಕ್ಕ ಇವತ್ತೇನಾಯ್ತು ಗೊತ್ತಾ ನಮ್ ಪತ್ತು ಮದ್ವೆ ಎಷ್ಟು ಸಲೀಸಾಗಿ ಸಂದ ನಡೀತಲ್ವಾ ಇನ್ನು ನಮ್ ಪೋರ್ವೇದು ಹಂಗೆ ಆಗ್ಬಿಟ್ರೆ ಅಷ್ಟೇ ಸಾಕು ಬಿದ್ದೆ ಅವಸರ ಎನ್ನ ಚಿಕ್ಕ ಈಗ್ಲೇ ಅವಳು ನೀನು ಅಕ್ಕ ಪದ್ಮಿನಿ ಜಾಗವ ತುಂಬಬೇಕು ನಾನ್ ಅಕ್ಕನ್ ಜಾಗವ ತುಂಬದ ಒಬ್ರು ಜಾಗನ ಇನ್ನೊಬ್ರು ಹೆಂಗಪ್ಪಯ್ಯ ತುಂಬಕಾಯ್ತದೆ ಯಾಕಗತಿಲ್ಲವ ಆಗ್ತತಿ ಆದ್ರೆ ಈಗಿನ ಕಾಲದವು ತಾಳಿ ಬೆಲೆನ ಗೊತ್ತಿಲ್ಲದೇ ತೆಗೆದು ಬಿಡ್ತಾರೆ ಆದ್ರೆ ಪದ್ಮಿಗೊಳ್ಬೇಕು ಯಾವುದೇ ಕಾರಣಕ್ಕೂ ತಾಳಿನ ತೆಗಿಬೇಡ ಅಂತ ನನ್ನ ಮಗಳು ಅಂತ ಆಮಂಗಡದ ಆತರ ಏನಾದ್ರೂ ಮಾಡಿದ್ರೆ ಅದು ಅವಳ ಗಂಡನಿಗೆ ಕ್ಷೇಸಲ್ಲ ಹೌದವಾ ಒಂದು ಕಿತ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ರೆ ಮುಗೀತು ಅದೇ ಅವಳ ಆಸ್ತಿ ಅವಳ ಸರ್ವಸ್ವ ಎಲ್ಲನು ಅಷ್ಟೇ ಅಲ್ಲ ಅವಳು ದಿನ ಅದಕ್ಕೆ ಅರ್ಶ್ ಕುಂಕುಮ ಹಚ್ಚಿ ಕಣ್ಣಿಗೆ ಗೊತ್ಕಂತ ನೋಡು ಅದೇ ಅವಳು ಗಂಡನಿಗೆ ಶ್ರೇಯಸ್ಸು ಅದೇನಾರ ಕುತ್ತಿಗೆಯಿಂದ ಆಚೆಕ್ ತೆಗೆದ್ರೆ ಕೆಣ ಕಾದೈತೆ ಅಂತಾನೆ ಅರ್ಥ

ಎಲ್ಲಾ ಸತ್ಯನ ನಂದನ್ ಅವ್ರಿಗೆ ಹೇಳ್ಬೇಕು ಅಂತ ಕರ್ಕೊಂಡ್ ಹೋಗಿರ್ಬೋದಾ ನನ್ ಗೊತ್ತೈತೆ ಪೂರ್ವಿ ನಿನ್ ಕತ್ಂದಿರೋ ಈ ತಾಳೆ ನಿನ್ ನಿಂದಿನ ಕೊಲ್ತೈತೆ ಅಂತ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ ಅಂಡ್ಬೇಡ್ವೆ ಅಕ್ಕ ಇವತ್ತೇನಾಯ್ತು ಗೊತ್ತಾ ನಮ್ ಪತ್ತು ಮದ್ವೆ ಎಷ್ಟು ಸನೀಸಾಗಿ ಚಂದ ನಡೀತಲ್ವಾ ಇನ್ನು ಪೋರ್ವೇದು ಹಂಗೆ ಆಗ್ಬಿಟ್ರೆ ಅಷ್ಟೇ ಸಾಕು ಏನ ಯಾಕೆ ಅವಸರ ಚಿಕ್ಕೋಳು ಇಲ್ಲೇ ಬೇಡ ಮಾಡ ನೀನು ಪದ್ಮಿನಿ ಜಾಗವ ತುಂಬಬೇಕು ನಾನ್ ಅಕ್ಕನ್ ಜಾಗವ ಜಾಗನ ಇನ್ನೊಬ್ರು ಹೆಂಗಪ್ಪ ತುಂಬಕಾಯ್ತದ ಯಾಕಿಲ್ಲವಾ ಆಗ್ತತಿ ನಿಮ್ಮಕ್ಕನಂಗೆ ನೀನುವಾ ಮನೆಯ ಎಲ್ಲರ ಒಳ್ಳೇದನ್ನು ಬಯಸ್ಬೇಕು ಎಲ್ಲರ ಕಷ್ಟ ಸುಖನೂ ನೋಡ್ಕೋಬೇಕು ಆಗ ನಿಮ್ಮ ಜಾಗ ನೀನ್ ತುಂಬಬಹುದು ಆದ್ರೆ ನಿಮ್ಮಕ್ಕನಂಗೆ ನೀನು ಆಗಕ್ಕ ಯಾಕವ್ವ ಕಣ್ಣಲ್ಲಿ ನೀರು ಪದ್ದು ನಾಳೆ ಅವ್ರ ಮನೆಗೆ ಹೊಂಟೋಯ್ತಾಳೆ ಅಂತನಾ ಅಪ್ಪಯ್ಯ ಮದ್ವೆನಾಗೆ ಈ ಮಾಂಗನ್ಯಕ್ಕೆ ಅಷ್ಟೊಂದು ಬೆಲೆ ಅದನ್ನು ತೆಗೆದ್ರೆ ಏನಾಗ್ತೈತೆ ಒಳ್ಳೆ ಮುಹೂರ್ತದಾಗೆ ದೇವತೆಗಳು ಅಸ್ತು ಅನ್ನೋ ಹೊತ್ನಾಗೆ ಬಂದಿರೋ ಜನಗಳ ಸಾಕ್ಷಿಯಾಗಿ ಆ ಗಂಡು ಹೆಣ್ಣಿಗೆ ತಾಳಿ ಕಟ್ತಾನಲ್ಲ ಆಗ ಆ ಗಂಡು ಹೆಣ್ಣು ಇಬ್ರು ಗಂಡ ಹೆಂಡ್ರಿಡ್ತಾರೆ ಅದನ್ನ ಸಮಾಜ ಒಪ್ಪಿಕೊಂಡು ಅನ್ನದ ಸಾಕ್ಷಿಯಾಗಿ ಅಕ್ಷತಿಯಾಗಿ ಹಾರಿಸ್ತೈತಿ ಅದಾದ್ಮೇಲೆ ಗಂಡು ಹೆಣ್ಣುಗೋಸ್ಕರ ಬಾಳ್ಬೇಕು ಹೆಣ್ಣು ಗಂಡ ಬಾಳ್ಬೇಕು ಈ ಬಾಳ್ವಿಗೆ ನಾಂದಿ ಹಾಡದೇನೆ ತಾಳಿ ಇಂಥ ತಾಳಿನ ತೆಗೆದ್ರೆ ಏನಾಗ್ತೈತಿ ಅಂತ ಪ್ರಶ್ನೆ ಕೇಳಿಸಲ್ಲವ ನೀನು ತೆಗಿಬಾರ್ದು ತೆಗೆದ್ರೆ ಗಂಡನಿಗೆ ಈಗಿನ ಕಾಲದವು ತಾಳಿ ಬೆಲೆ ಗೊತ್ತಿಲ್ಲ ಬಿಡ್ತಾರೆ ಯಾವುದೇ ಕಾರಣಕ್ಕೂ ತಾಳಿನ ತೆಗಿಬೇಡ ಅಂತ ನನ್ನ ಮಗಳು ಅಂತ ಅಮಂಗಡದ ಕೆಲಸನ ಮಾಡ್ತಾರೆ ಮಾಡಿದ್ರೆ ಅದು ಅವಳ ಗಂಡನ ಕ್ಷೇಸ ಹೌದವಾ ಆ ತಾಳಿ ಬೀಳ್ಬೇಕು ಅಂತ ನಿರ್ಧಾರ ಮಾಡಿರ್ಬೇಕು ಅದಕ್ಕೆ ಇದೆಲ್ಲ ಆಗಿದ್ದು ಅನ್ಸ್ತೈತೆ ಹಿಂಗ್ ಮಾಡ್ತಾನೆ ಬಗ್ಗೆ ಬಿಡು ನಿಷ್ಕಲ್ಮಶವಾಗಿ ಪ್ರೀತಿಸೋ ಅವ್ರಿಗೆ ಯಾಕಕ್ಕ ದೇವ್ರ ಇಂತ ಅನ್ಯಾಯ ಮಾಡ್ತಾನೆ ನನ್ಗಂತೂ ದಾರಿನೇ ತೋಚ್ತಾ ಇಲ್ಲ ಮುಚ್ಚಿದ್ರೆ ಆ ಮಂಟಪನೆ ಕಾಣಿಸ್ತೈತೆ ಮುಂದೇನಾಗುತ್ತೋ ಅಂತ ತುಂಬಾ ಭಯ ಆಗ್ತಾ ಇತ್ತ ನಂಗೂ ಅಷ್ಟೇ ಪೂರ್ವೆ ದಿಕ್ಕೆ ತೋತಿಲ್ಲ ನನ್ನ ಹೆಣ್ತಿ ಹೆಂಡತಿ ಅಂತಿದ್ರೆ ನನಗೆ ಮುಳ್ಳಿಂದ ಚುನಂಗ ಆಗ್ತೈತೆ ಅಕ್ಕ ನಾಳೆ ನೀನನ್ನ ಮನೆ ತುಂಬಿಸ್ಕೊಳಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿನ್ಗೆ ಏನೇನಾಗುತ್ತೋ ಏನೋ ಜ್ವರ ಬಂದಿದ್ ಪದ್ಮಿನಿಗಾದ್ರು ಆ ರಾತ್ರಿ ಇಡೀ ಒದ್ದಾಡಿದ್ದು ನಿಮ್ಮ ಅಳಿಯಾನೆ ಆ ಒಂದ್ ನಿಮಿಷನೂ ಮಲ್ಗಿಲ್ಲ ಅವನು ಪದ್ಮಿನಿ ರೂಮಿಗೆ ಹೋಗಿ ಅವಳಿಗೆ ಜ್ವರ ಕಮ್ಮಿ ಆಯ್ತೋ ಇಲ್ವೋ ಅಂತ ಪದೇ ಪದೇ ನೋಡ್ತಾ ಇದ್ದ ಆ ತಣ್ಣಿನ್ ಪಟ್ಟಿ ಹಾಕ್ಬಿಟ್ ಬರ್ತಿದ್ದ ಆ ಮೋಸ್ಟ್ಲಿ ಇವಾಗ ಪದ್ಮಿನಿ ರೂಮಲ್ಲೇ ಇರ್ಬೇಕು ಅಂಕಲ್ ಅವನು ಹೌದ್ರಾ ಹ್ಮ್ ಹ್ಮ್

ನಾನು ಅತಿ ಅವ್ರ ಹತ್ರ ಹೇಳ್ಕೊತಿದ್ದೆ ನನ್ ಮಗಳಿಗೆ ಒಳ್ಳೆ ಕಂಡುನ್ ಕೊಡಪ್ಪ ಅಂತ ಆದ್ರೆ ಕನಸು ಮನಸ್ ತಗೋ ಹೇಳಿಕೇಶ್ ದಾವ ಹೇಳ ಬಂದ್ಬಿಡ್ತಾನೆ ಜಯ ಒಂದ್ ನಿಮಿಷ ಕೂತ್ಕೊ ನಿನ್ ಹತ್ರ ಮಾತಾಡ್ಬೇಕು ನೆನ್ನೆ ನೀನ್ ಮಾತಾಡಿದ್ದು ನನ್ಗೊಂಚೂರು ಇಷ್ಟ ಆಗಲಿಲ್ಲ ಜಯ ಅದನ್ನೆಲ್ಲ ಕೇಳಿಸ್ಕೊಂಡು ಅದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡ್ ಈಗ್ಲಾದ್ರೂ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳು ಕ್ಷಮೆನಾ ಚೆನ್ನಾಗಿದೆ ರೀ ಅವರಿಂದ ನನಗೆ ದೊಡ್ಡ ನಷ್ಟ ಆಗಿದೆ ತಪ್ಪಲ್ಲ ಅವರಿಂದ ನನ್ ಜೀವನ ಬರಡಾಗಿದೆ ಅದು ತಪ್ಪಲ್ಲ ಆದ್ರೆ ನಾನು ಅವ್ರ ಪಕ್ಕಿ ಆಡಿದ್ ಒಂದೇ ಒಂದ್ ಮಾತು ಏನೋ ಮಹಾ ಅಪರಾಧ ಮಾಡಿದೀನ ಅನ್ನೋ ಹಾಗೆ ಕ್ಷಮೆ ಕೇಳುವಂತ ಇದನ್ ಬೇಕು ಮಾಡಿದ್ರಾ ನೋಡು ಗೊತ್ತಿಲ್ದಿರ ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡ್ಬೇಕು ಮರ್ತು ಮುಂದಕ್ಕೆ ಹೋಗ್ಬೇಕು ಅದನ್ ಬಿಟ್ಟು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಆಗಾಗ ಈಗ ಆಚೆ ಹಾಕಿ ಅವ್ರ ಮನ್ಸು ನೋಯಿಸೋದ್ರಿಂದ ನಿನ್ಗಾಗೋ ಲಾಭ ಏನ್ ಹೇಳು ಅದರಿಂದ ನಿನ್ಗೇನಾದ್ರು ಸುಖ ಸಿಗತ್ತಾ ಗೊತ್ತಿದ್ದಾಯ್ತು ಗೊತ್ತಿಲ್ಲದೆ ಆಯ್ತು ಒಟ್ನಲ್ಲಿ ತಪ್ಪು ತಪ್ಪೇ ನನ್ ಚೇಂಜ್ ಅಂತ ಅಂದು ನೀವೇ ಪಾರ್ಟಿ ಚೇಂಜ್ ಮಾಡ್ತಿದ್ದೀರಾ ಯಾವತ್ತು ಅಕ್ಕ ಎಲ್ಲ ಅವಳೆ ಅಂತ ಕೊಟ್ಬಿಟ್ಟು ಪೂಸಿ ಹೊಡೆದು ತಿಳ್ಕೊತಿದ್ರಿ ಅಲ್ವಾ ಈಗ ಅಕ್ಕ ಎಲ್ಲ ಅವಳೆ ಅಂತ ನಂಗೆ ಗೊತ್ತಿಲ್ಲ ಅಂದಿದ್ದಕ್ಕೆ ನನ್ನನ್ನೇ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಹ್ಮ್ ಇರ್ಲಿ ಇರ್ಲಿಬಾ ಪದ್ಮಿನಿ ಎಲ್ಲ ನೀನು ಮರಿ ರಾಕ್ಷಸಿ ಹತ್ರ ನನ್ ಬಿಟ್ಟು ಸೇವ್ ಮೀ ಆಗ್ತಿಲ್ಲ ನನ್ಗೆ ಬಾಬಾ ನನ್ನ ಮರೀದ್ ಸಸಿ ಅಂತೀರಾ ಇನ್ನೊಂದ್ಸಲಿ ನನ್ನತ್ರ ಅಕ್ಕನ್ ಕೇಳ್ಕೊ ಬನ್ನಿ ನನ್ಗ್ ಗೊತ್ತಿರ ನಾನ್ ಹೇಳಕ್ಕಿಲ್ಲ ಕತೆ ಆಯ್ತಲ್ಲ ಯಾವ್ರೆ ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗೋಗೈತೆ ಅದಕ್ಕೆ ಈ ತಪ್ಪು ಕಾಣಿಕೆನ ಆಗ್ತೀವನಿ ನಮ್ಮ ಮೂರು ಜನರನ್ನು ಕ್ಷಮಿಸ್ಬಿಡು